ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾಗೆ ಆದಿತ್ಯ ಠಾಕ್ರೆ ಅವರು ಒಂದು ಪಿಟಿಷನನ್ನು ಫಿಲ್ ಮಾಡಿದ್ರು ಅಗೇನ್ಸ್ಟ್ UGC. ಸೊ ಇದು ಬಂದುಬಿಟ್ಟು ತುಂಬಾ ಚರ್ಚೆ ಆಯಿತು. ಎಲ್ಲ NSUI ಅವರು ಇದನ್ನು ಪೋಸ್ಟ್ ಮಾಡಿದ್ರು ಅವರ ಅಫಿಷಿಯಲ್ ಟ್ವಿಟರಲ್ಲಿ. ಎಲ್ಲ ಒಂದು ಟ್ರೆಂಡ್ ಆಯಿತು. ಫ್ರೆಂಡ್ಸ್, ಇದು ಪಿಟಿಷನ್, ಇದ್ರ ಬಗ್ಗೆ ಚರ್ಚೆ ನಡೀತಿದೆ ಸುಪ್ರೀಂ ಕೋರ್ಟಲ್ಲಿ, ಮತ್ತು UGC ಮತ್ತು ಸುಪ್ರೀಂ ಕೋರ್ಟ್ ವಿರುದ್ಧ ಅಥವಾ ಬಿಟ್ವೀನ್ ದೋಸ್ ಟೂ ಒಂದು ಚರ್ಚೆ ನಡೀತಿದೆ. ಹಾಗೆ ಮೊನ್ನೆ ತಾನೇ ಒಂದು NSUI ಕಡೆಯಿಂದ ಡಿಫ್ರೆಂಟಾಗಿ PPI ಕಿಟ್ ಧರಿಸಿ ಒಂದು ಪ್ರತಿಭಟನೆ ನಡೆಸ್ತಾ ಇದ್ರು ರಾಜ್ಭವನ್ ಹತ್ರ ಬೆಂಗಳೂರಲ್ಲಿ. ಸೊ ಇದು ಎಲ್ಲ ಇದನ್ನೆಲ್ಲ ನೋಡಿದ್ರೆ ಸುಪ್ರೀಂ ಕೋರ್ಟ್ ಕೆಲವೊಂದಿಷ್ಟು ಏನು ಡಿಸಿಷನ್ ತೊಗೊಂಡಿದೆ ಅಥವಾ ಡಿಸಿಷನ್ ತೊಗೊಳೋಕ್ಕೆ ಹೊರಟಿದೆ. ಅವು ಯಾವ್ಯಾವ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಸುಪ್ರೀಂ ಕೋರ್ಟ್ ಒಂದು ಫಸ್ಟ್ ಆರ್ಗ್ಯುಮೆಂಟ್ ಬಂದುಬಿಟ್ಟು ನೋಡೋಣ ಬನ್ನಿ. ಇನ್ನು ಚರ್ಚೆ ನಡೀತಿದೆ ಇದು. ಸೊ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಗ್ಯುಮೆಂಟ್ ನಡೀತಿದೆ, ಅದರಲ್ಲಿ ಯಾವ ರೀತಿಯಾಗಿ ಮೆನ್ಷನ್ ಮಾಡಿದ್ರು ಅಂದರೆ, ಸೊ ಸುಪ್ರೀಂ ಕೋರ್ಟ್ ಅಪ್ಡೇಟ್, ಸುಪ್ರೀಂ ಕೋರ್ಟ್ ಫಸ್ಟ್ ಆರ್ಗ್ಯುಮೆಂಟ್ ಬೈ ಹಲಕ್ ಶ್ರೀವಾಸ್ತವ್ 27-7-20. ಇವು ನಿಮಗೆಲ್ಲ ಗೊತ್ತಾಗೆ ಫ್ರೆಂಡ್ಸ್. 27-7-20 ಮೀನ್ಸ್ ನಾಳೆ ಒಂದು ಚರ್ಚೆ ನಡೆಯಲಿದೆ. ಅದ್ರ ಬಗ್ಗೆ ಯಾವುದಂದ್ರೆ, UGC ಹ್ಯಾಸ್ ಗಿವನ್ ಓನ್ಲಿ 2 options ಟು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಗೋ ಟು ಟೆಸ್ಟ್. ಇಫ್ ದ ಕೊರೋನಾ ಇಟ್ಸೆಲ್ಫ್ ಅವರ್ ಫ್ಯಾಮಿಲಿ ಬಿಕಮ್ಸ್ ಇನ್ಫೆಕ್ಟೆಡ್ ದೆನ್ ಗೆಟ್ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ ಆರ್ ಬಿ ಕಿಲ್ಡ್. ಓಕೆನಾ, ಇದೊಂದು. ನೆಕ್ಸ್ಟ್, ಆರ್ ಲೀವ್ ದ ಟೆಸ್ಟ್ ದೆನ್ ದಿಸ್ ಇಯರ್ ಆಲ್ಸೋ ಲೀವ್ ಜಾಬ್ ಆ್ಯಂಡ್ ಎನ್ರೋಲ್ಮೆಂಟ್ ಅಪರ್ಚುನಿಟೀಸ್ ಅಗೇನ್ಸ್ಟ್ ದಿಸ್ ಇಂಜಸ್ಟಿಸ್ ವಿ ವಿಲ್ ಡೆಫಿನೆಟ್ಲಿ ಗೆಟ್ ಜಸ್ಟಿಸ್ ಫ್ರಮ್ ಸುಪ್ರೀಂ ಕೋರ್ಟ್. ಇದು ಬಂದುಬಿಟ್ಟು ಈ ಒಂದು ಆರ್ಗ್ಯುಮೆಂಟನ್ನು ಮಾಡ್ತಾರಂತೆ. ಇದು ಬಂದುಬಿಟ್ಟು ಅಲೋಕ್ ಶ್ರೀವಾಸ್ತವ್ ಅವರ ಒಂದು ಆರ್ಗ್ಯುಮೆಂಟ್, ಈ ಥರ ಇರತ್ತಂತ ಒಂದು ನ್ಯೂಸ್ ಬಂದಿದೆ ಫ್ರೆಂಡ್ಸ್. ಇನ್ನೂ ನೋಡಬೇಕು ಈ ಡಿಸಿಷನ್. ಇನ್ನೂ ಸುಪ್ರೀಂ ಕೋರ್ಟಲ್ಲಿ ನಾಳೆ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸೊ ನೋಡೋಣ ಏನಾಗತ್ತಂತ. ಈ ಒಂದು ಅಪ್ಡೇಟ್ ನಿಮಗೆ ತಿಳಿಸ್ಬೇಕಾಯಿತು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ KSET ಎಕ್ಸಾಮ್ ಎಲ್ಲರೂ ಬರಿತಿದ್ದೀರಲ್ಲ, ಸೊ ಅದರಲ್ಲಿ ಯಾವ್ಯಾವ ಚಾಪ್ಟರ್ ಎಷ್ಟೆಷ್ಟು ವೇಟೇಜ್ ಇದೆ ಅಂತ ಎಲ್ಲ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಎಲ್ಲರೂ ರಿವೈಸ್ ಮಾಡಿರ್ತೀರಲ್ಲ, ಸೊ ಒನ್ಸ್ ಈ ಒಂದು ಚಾಪ್ಟರ್ ವೇಟೇಜ್ ಎಷ್ಟಿದೆ ಅವನ್ನೆಲ್ಲ ರಿವೈಸ್ ಮಾಡ್ಕೊಂಬಿಡ್ರಿ. ಸೊ ನಿಮಗೆಲ್ಲ ಈಸಿ ಆಗುತ್ತೆ KSET ಟೆಸ್ಟ್ ಕೊಡೋಕ್ಕೆ, ಮತ್ತು ನಿಮಗೆ ಒಳ್ಳೆಯ ರ್ಯಾಂಕ್ ಕೂಡ ಬರ್ಬೋದು ಫ್ರೆಂಡ್ಸ್. ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ಒಂದು ವೀಡಿಯೋನ ಮುಗಿಸಿದ್ದೀನಿ ಫ್ರೆಂಡ್ಸ್.